ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಂದನೆ ಮತ್ತು ಸ್ತುತಿಯನ್ನ ಸಮಾನವಾಗಿ ಸ್ವೀಕರಿಸುತ್ತಾ ಮುಂದೆ ಸಾಗಬೇಕು. ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ, ಮನೆಗೆ ಅತಿಥಿಗಳ ಆಗಮನ, ಉದ್ಯಮದಲ್ಲಿ ಕಡಿಮೆಯಾದ ಪೈಪೋಟಿ, ಮಹಿಳೆಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ವೃಷಭ ರಾಶಿ. ಉದ್ಯೋಗದಲ್ಲಿ ಪದೋನ್ನತಿ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ನೆಮ್ಮದಿ, ಉದ್ಯಮಗಳಲ್ಲಿ ಉತ್ಪಾದನೆ ಹೆಚ್ಚಳ ಮತ್ತು ಬೇಡಿಕೆ ಕೂಡ ಹೆಚ್ಚಳ ಇರುತ್ತದೆ. ಧಾರ್ಮಿಕ ಸಾಹಿತ್ಯ ಅಧ್ಯಯನದಲ್ಲಿ ಆಸಕ್ತಿ, ದೇವತಾ ಸಾನ್ನಿಧ್ಯಕ್ಕೆ ಭೇಟಿ. ಮಿಥುನ ರಾಶಿ. ತಪ್ಪು ಮಾಡದೆ ಅಪವಾದಕ್ಕೆ ಗುರಿಯಾಗುವ ಯೋಗ. ಉದ್ಯೋಗ ಸ್ಥಾನದಲ್ಲಿ ಹಿತಶತ್ರುಗಳಿಂದ ತೊಂದರೆ. ಸ್ವಂತ ಉದ್ಯಮದಲ್ಲಿ ಸಾಮಾನ್ಯ ಪ್ರಗತಿ. ಸಂಗಾತಿಗೆ ಮನಸ್ಥೈರ್ಯ ತುಂಬಲು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತದೆ. ಕಟಕ ರಾಶಿ. ಕಷ್ಟ ನಿವಾರಣೆಗೆ ಇಷ್ಟ ದೇವತಾ ಅರ್ಚನೆ ಮಾಡಿಕೊಂಡ್ರೆ ಒಳ್ಳೆಯದು. ಉದ್ಯಮ ಉತ್ಪಾದನೆಗಳಲ್ಲಿ ವೈವಿಧ್ಯ ಕಾಯ್ದುಕೊಳ್ಳುವ ಪ್ರಯತ್ನ. ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆ, ಪರಿಶ್ರಮಕ್ಕೆ ಮನ್ನಣೆ, ಸಟ್ಟ ವ್ಯವಹಾರದಲ್ಲಿ ನಷ್ಟ. ಸಿಂಹ ರಾಶಿ. ಮಂದಗತಿಯಲ್ಲಾದರೂ ಊರ್ಧ್ವ ಮುಖವಾಗಿ ಸಾಧನೆ. ಉದ್ಯೋಗಸ್ಥರಿಗೆ ಪದೋನ್ನತಿ, ಹೊಸ ಪರಿಚಯಸ್ಥರ ಸಹಾಯದಿಂದ ವ್ಯಾಪಾರದಲ್ಲಿ ವೃದ್ಧಿ. ಕಟ್ಟಡ ನಿರ್ಮಾಣ ಕಾಮಗಾರಿ ತ್ವರಿತಗತಿಯಲ್ಲಿ, ನೂತನ ಗೃಹ ಖರೀದಿಗೆ ಸಿದ್ಧತೆ. ಕನ್ಯಾ ರಾಶಿ. ಸಮಾಧಾನದ ಕ್ಷಣಗಳ ಅನುಭವ. ಸ್ವಂತ ಉದ್ಯಮದ ಪ್ರಗತಿಪರವಾಗಿರೋದ್ರಿಂದ ತೃಪ್ತಿಕರ. ಆತ್ಮೀಯರಿಂದ ಸಹಾಯ. ಉದ್ಯೋಗ ಆಸಕ್ತರಿಗೆ ಉತ್ತಮ ಅವಕಾಶಗಳು. ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ. ಬಂಧುಗಳ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಸಿದ್ಧತೆ. ತುಲಾರಾಶಿ. ಪರಿಹಾರವಿಲ್ಲದ ಸಮಸ್ಯೆಗಳು ಯಾವಾಗಲೂ ಇರೋದಿಲ್ಲ ಎನ್ನುವುದು ನೆನಪಿರಬೇಕು. ಉದ್ಯೋಗದಲ್ಲಿ ಪ್ರತಿಭೆಗೆ ತಕ್ಕ ಗೌರವ ಇರುತ್ತದೆ. ಅಕಸ್ಮಾತ್ ಧನಾಗಮನ. ಉದ್ಯಮದಲ್ಲಿ ವಿಸ್ತರಣೆಗೆ ವಿತ್ತ ಸಂಸ್ಥೆಯಿಂದ ನೆರವು ಲಭ್ಯ. ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ. ವೃಶ್ಚಿಕ ರಾಶಿ. ಇದುವರೆಗೆ ಕಾಡುತ್ತಿದ್ದ ಸಂಕಟಗಳು ದೂರ. ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆಗೆ ಮತ್ತು ಹಿರಿತನಕ್ಕೆ ಗೌರವ. ಉದ್ಯಮದ ಕಾರ್ಯವ್ಯಾಪ್ತಿಗೆ ವಿಸ್ತರಣೆ. ಹೊಸ ಪಾಲುದಾರರ ಸೇರ್ಪಡೆ. ಉತ್ಪನ್ನಗಳ ಗುಣಮಟ್ಟಕ್ಕೆ ಜನರಿಂದ ಶ್ಲಾಘನೆ. ಧನುರಾಶಿ. ಬಾಳ ಸಂಗಾತಿಯ ಆರೋಗ್ಯದ ಕಡೆಗೆ ವೃದ್ಧಿ ಇರುತ್ತದೆ. ಹಿತೈಷಿಗಳಿಂದ ಅವಶ್ಯಕತೆಗೆ ತಕ್ಕಂತೆ ಸಹಾಯ. ಉದ್ಯೋಗ ಸ್ಥಾನದಲ್ಲಿ ಸದಾಭಿಪ್ರಾಯಕ್ಕೆ ಪಾತ್ರರಾಗುತ್ತೀರಿ. ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿಗೆ ಮತ್ತು ಕೃಷಿ ಭೂಮಿ ಖರೀದಿಗೆ ಪ್ರಯತ್ನ ಸಫಲವಾಗುತ್ತೆ. ಮಕರ ರಾಶಿ. ಕುಟುಂಬ ಹಿತ ಕಾಯುವ ಕ್ರಮದಲ್ಲಿ ಜಯ. ಕೃಷೋತ್ಪನ್ನಗಳ ಮಾರಾಟದಿಂದ ಲಾಭ. ಉದ್ಯೋಗ ಸ್ಥಾನದಲ್ಲಿ ಗೌರವ. ಉದ್ಯಮಿಗಳಿಗೆ ಶುಭ ದಿನ. ನೂತನ ನಿವೇಶನ ಖರೀದಿಗೆ ಮುಂದುವರೆದ ಮಾತುಕತೆ. ಕುಂಭರಾಶಿ. ಲಾಭದಾಯಕ ಯೋಜನೆಗಳಲ್ಲಿ ಗಳಿಕೆಯ ಹಣ ಹೂಡಿಕೆ. ಉದ್ಯೋಗ ಸ್ಥಾನದಲ್ಲಿ ಬದಲಾವಣೆ. ಉದ್ಯಮದಲ್ಲಿ ನಿರೀಕ್ಷೆಗೆ ಮೀರಿದ ಪ್ರಗತಿ. ದೂರದಲ್ಲಿರುವ ಬಂಧುಗಳ ಅನಿರೀಕ್ಷಿತ ಭೇಟಿ. ವ್ಯವಹಾರದ ಕ್ಷೇತ್ರದಲ್ಲಿ ವಿಸ್ತರಣೆ. ಇನ್ನು ಕೊನೆಯದಾಗಿ ಮೀನರಾಶಿ. ಹಲವು ಶುಭ ಫಲಗಳನ್ನು ಹೊಂದುವಂತಹ ದಿನ. ಕುಟುಂಬದ ಪ್ರಮುಖ ಸದಸ್ಯರೊಂದಿಗೆ ವೈಯಕ್ತಿಕ ಮಾರ್ಗದರ್ಶನ. ಉದ್ಯೋಗ ನಿರಾತಂಕ ಮುನ್ನಡೆ ಇರುತ್ತದೆ. ಸರ್ಕಾರಿ ಕಚೇರಿಗಳಲ್ಲಿ ಅನುಕೂಲಕರ ಸ್ಪಂದನ. ಅನ್ಯ ಸಮಾಜದ ವ್ಯಕ್ತಿಗಳಿಂದ ಅನಿರೀಕ್ಷಿತ ಸಹಾಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.